Hi, hello, namaste friends. Welcome back to Nammane Vlog channel. Yugadi Habba Bartide. So Yugadi Habbadalli naavu kaayodina yavudu? Hastaduku. Hastadukunalli mainagi maadovantadu bekagiruvantadu mutton sambar. Mutton sambar illa anta andre hastaduku anta anskolalla. So ನಾನು ಇವಾಗ ಮಟನ್ ಸಾಂಬಾರ್ ರೆಸಿಪಿನ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಸ್ಟಾರ್ಟ್ ಮಾಡೋಣ. ಎಲ್ಲರ ಫೇವ್ರೇಟ್ ಮಟನ್ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕೋದು ಎಲ್ಲ ನೋಡೋಣ. ಸ್ಟಾರ್ಟ್ ಮಾಡೋಣವಾ? ಮೊದಲನೇದಾಗಿ ನಾನು ಮಟನ್ ಸಾಂಬಾರಿಗೆ ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಟೊಮ್ಯಾಟೊ, ಸ್ವಲ್ಪ ಪುದೀನ, 2.5 ಈರುಳ್ಳಿ, 2 ಈರುಳ್ಳಿ ನಾನು ಮಸಾಲೆಗೆ ಹಾಕ್ಕೊತೀನಿ, ಇನ್ನು 1/2 ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತೀನಿ, 2 ಇಂಚು ಚಕ್ಕೆ, 8-9 ಲವಂಗ, 1 ಏಲಕ್ಕಿ, 1 ಸ್ಪೂನ್ ಗಸಗಸೆ. ಇಷ್ಟನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನಾನಿಲ್ಲಿ 1 ಕಿಲೋ ಮಟನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಮಟನ್ ಇದು. ನೆಕ್ಸ್ಟು ನಾನು 3 ಸ್ಪೂನಷ್ಟು ಎವರೆಸ್ಟ್ ಅವರ ಮಟನ್ ಮಸಾಲ ತೊಗೊಂಡಿದ್ದೀನಿ. 1 ಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀ ಸ್ಪೂನ್ ಅರಿಶಿನದ ಪುಡಿ, 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 4 ಸ್ಪೂನಷ್ಟು ಎಣ್ಣೆ. ಫಸ್ಟು ನಾವು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1/2 ಸ್ಪೂನ್ ಅಡುಗೆ ಎಣ್ಣೆ ಹಾಕೋಣ. ಸೊ ಎಣ್ಣೆ ಜಾಸ್ತಿ ಹಾಕೋಬಾರ್ದು ಫ್ರೈ ಮಾಡೋದಕ್ಕೆ. ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪುದೀನ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಅಂದರೆ ಇದು ಬಂದುಬಿಟ್ಟು ಡೀಪ್ ಫ್ರೈ ಅಲ್ಲ, ಬೆಚ್ಚಗೆ ಮಾಡ್ಕೊಳ್ಳೋ ಥರ, ಬಿಸಿ ಮಾಡ್ಕೊಳ್ಳೋ ಥರ ಇದು. ಇನ್ನೊಂದು ಮೇನ್ ಥಿಂಗ್ ಏನು ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಈಕ್ವಲಾಗಿ ಹಾಕ್ಕೋಬೇಕು. ಕೆಲವರು ಕೊತ್ತಂಬರಿ ಜಾಸ್ತಿ ತೊಗೊಂಡು ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕ್ತಾರೆ. ಇಲ್ಲ, ನೀವು ಮಟನ್ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪನ್ನ ಮತ್ತು ಪುದೀನ ಸೊಪ್ಪನ್ನ ಈಕ್ವಲಾಗಿ ಹಾಕಿ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ, ಬಟ್ ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ಗ್ರೈಂಡ್ ಮಾಡ್ಕೋಬಾರ್ದು, ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಮಟನ್ ಸಾಂಬಾರನ್ನ ಕುಕ್ಕರಲ್ಲೇ ಮಾಡೋದು, ನೀಟಾಗಿ ಬೇಯಿಸ್ಕೋಬೋದು. ಎಣ್ಣೆ ಹಾಕ್ಕೊಂಡಿದ್ದೀನಿ, 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಲ್ಲ, ಯಾಕಂದರೆ ಮಟನ್ನು ಎಣ್ಣೆ ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆನ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1/2 ಈರುಳ್ಳಿ ತೊಗೊಂಡಿದ್ದೀನಿ, ಯಾಕಂದರೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ
ಫ್ರೈಗೋಸ್ಕರ ಅರ್ಧ ಈರುಳ್ಳಿ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳೋವಾಗ ಜಾಸ್ತಿ ಈರುಳ್ಳಿ ಹಾಕ್ಕೋಬಾರ್ದು. ಈರುಳ್ಳಿ ಫ್ರೈ ಆಗಲಿ. ನಾನಿಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಟನ್ ಸಾಂಬಾರು ಮಾಡುವಾಗ ಎಣ್ಣೆನ ಜಾಸ್ತಿ ಹಾಕ್ಕೋಬೇಡಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಮಟನ್ನಿಂದನೂ ಕೂಡ ಎಣ್ಣೆ ಬಿಡುತ್ತೆ. ಸೊ ನೋಡಿರ್ತೀರಾ, ಮಟನ್ನಲ್ಲಿ ಎಣ್ಣೆ ಬಿಟ್ಟು ಲಾಸ್ಟಲ್ಲಿ ಸಾಂಬಾರು ಫುಲ್ ಎಣ್ಣೆ ಎಣ್ಣೆ ಫುಲ್ ಆಯಿಲೇ ಆಗಿಬಿಟ್ಟಿರುತ್ತೆ. ಯಾರಿಗಾದರೂ ಬಡಿಸುವಾಗ ಅವ್ರಿಗೆ ಬೇಜಾರಾಗುತ್ತೆ, ಏನಪ್ಪ ಎಣ್ಣೆ ಇಷ್ಟೊಂದಿದೆ. ಕೆಲವರು ಅಷ್ಟೊಂದು ಎಣ್ಣೆನ ತಿಂದಿಲ್ದಿರೋರು ಇರ್ತಾರೆ. ಸೊ ಹಾಗಾಗಿ ಕಮ್ಮಿ, ನಾವು ಮುಂಚೆನೆ ಅಡುಗೆ ಮಾಡುವಾಗ ಅಡುಗೆ ಎಣ್ಣೆನ ಕಮ್ಮಿ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ, ಅಲ್ಲಿಗಲ್ಲಿಗೆ ಮ್ಯಾಚ್ ಆಗುತ್ತೆ. ಸೊ ಆದಷ್ಟು ಎಣ್ಣೆ ಕಮ್ಮಿ ಮಾಡಿ. ಈರುಳ್ಳಿ ಫ್ರೈ ಆಗಿದೆ, ಇವಾಗ ನಾವು ಮಟನ್ ಪೀಸಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರೆಸಿಪಿ ತೋರಿಸ್ತಿರೋದು 1 ಕಿಲೋ ಮಟನ್ನಿಗೆ. ಅದನ್ನು ಯೂಸ್ ಮಾಡೋಕೆ ಹೋಗ್ಬಿಡಿ, ವೇಸ್ಟ್ ಆಗುತ್ತೆ ಅಂತ ಎಲ್ಲ ಯೂಸ್ ಮಾಡೋಕೆ ಹೋಗ್ಬಿಡಿ. ಜಾಸ್ತಿನ ಹಾಕಿ ಸ್ವಲ್ಪ ಲಿಮಿಟಲ್ಲಿ ಹಾಕಿ. ಇವಾಗ ಹಾಕೋದ್ರಿಂದ ಈ ಜಾಸ್ತಿ ಹಾಕಿದ್ರೆ ಏನು ಅಂದರೆ, ಮನೇಲಿ ಯಾರೋ ಒಬ್ಬರು ಹಾರ್ಟ್ ಪೇಷಂಟ್ ಇರ್ತಾರೆ, ಸೊ ಅವರು ಆ ಥರ ಫ್ಯಾಟ್ ತಿನ್ನೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ವೇಸ್ಟ್ ಅನ್ನೋದಕ್ಕಿಂತ ನಾವು ಹೆಲ್ದಿಯಾಗಿ ಇರೋದು ಮುಖ್ಯ. ವೇಸ್ಟ್ ಅನ್ನೋದು ಥಿಂಕ್ ಮಾಡಬೇಡಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟರ್ಮರಿಕ್ಕು ಎಲ್ಲ ನೀಟಾಗಿ ಮಟನ್ನಿಗೆ ಇಳಿಬೇಕು. ಮೇಯ್ನ್ ಬಂದ್ಬಿಟ್ಟು ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟರ್ಮರಿಕೆಲ್ಲ ಮಟನ್ನಿಗೆ ಇಳಿಬೇಕು. ಇದನ್ನು ಸ್ವಲ್ಪ ಹೊತ್ತು ನಾವು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟರ್ಮರಿಕು, ಎಣ್ಣೆ, ಈರುಳ್ಳಿ ಹಾಕಿದ್ದೀವಿ ಅದರಲ್ಲಿ ನಾವು ಸ್ವಲ್ಪ ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ ಮಟನ್ನ. ಮಟನ್ ನೀಟಾಗಿ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದನ್ನು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥದನ್ನ ಮಸಾಲೆಗೆ ರುಬ್ಕೊಂಬಿಡೋಣ. ಸೊ ರುಬ್ಕೊಂಡಿದ್ದು ಆಗಿದೆ. ಐದು ನಿಮಿಷ ಆಯಿತು. ಸೊ ಈಗ ಮಟನ್ನಿಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟರ್ಮರಿಕ್ ಪೌಡರು, ಆನಿಯನ್ನು, ಆಯಿಲು ಎಲ್ಲ ನೀಟಾಗಿ ಸೆಟ್ ಆಗಿರುತ್ತೆ. ನಾವು ಏನು 5 ನಿಮಿಷ ಬಿಟ್ಟಿದ್ವಿ ಆ ಟೈಮಲ್ಲಿ. ಸೊ ನಾನು ಇವಾಗ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲ ಆ್ಯಡ್ ಮಾಡಿದ್ದೀವಲ್ಲ, ಇವಾಗ ಇದೊಂದು 2-3 ಮಿನಿಟ್ಸ್ ಬಿಡೋಣ. 2-3 ಮಿನಿಟ್ಸ್ ಅಷ್ಟು ಬೇಯಲಿ, ಮಟನಿಗೆ ಹಿಡಿಯುತ್ತೆ ಮತ್ತು ಆ ಸ್ಮೆಲ್ಲು, ಏನು ಮಸಾಲ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗುತ್ತೆ. ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಹಿಡಿಯುತ್ತೆ ಮಟನಿಗೆ ಅಂತ. ನಾನೀಗ ಗರಂ ಮಸಾಲ ಮತ್ತು ಧನಿಯ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಎವರೆಸ್ಟ್ ಅವರ ಮಟನ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಅಚ್ಚಕಾರದ ಪುಡಿ, ಎಲ್ಲ ಮಸಾಲೆನೂ ಹಾಕೊಂಡಿದ್ದಾಯಿತು. ನಾನಿಲ್ಲಿ ದೊಡ್ಡದು 2 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು,
ಈಗ ಮುಚ್ಚಿಬಿಟ್ಟು ವಿಸಿಲ್ ಹಾಕ್ಬಿಟ್ಟು ಬೇಯಿಸೋಣ. ನಾನು 6-7 ವಿಸಿಲ್ ಕೂಗಿಸ್ತೀನಿ, ಸೋ ದಟ್ ಮಟನ್ ತುಂಬ ಚೆನ್ನಾಗಿ ಬೇಯುತ್ತೆ. ಕೆಲವರಿಗೆ ಮಟನ್ ಇವಾಗ ತಿನ್ನುವಾಗ ಅಲ್ಲಲ್ಲಿ ಸಿಕ್ಕೊಂತು ಮತ್ತು ಗಟ್ಟಿ ಇದೆ ಅಂತ ಹೇಳ್ತಾರೆ. ಸೊ ಅವರು ಬಂದುಬಿಟ್ಟು 3-4 ವಿಸಿಲ್ ಕೂಗಿಸಿರ್ತಾರೆ ಮಟನ್ನ. ಮಟನ್ನು ನೀಟಾಗಿ ಬೇಯಬೇಕು ಅಂದರೆ 6-7 ವಿಸಿಲ್ ಕೂಗಿಸಿದ್ರೆ ನೀಟಾಗಿ ಬೇಯುತ್ತೆ. ಮಟನ್ನು ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ, ಇಲ್ಲಿ 7 ವಿಸಿಲ್ ಕೂಗಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎಣ್ಣೆ ಜಾಸ್ತಿ ಬಿಟ್ಕೊಂಡಿಲ್ಲ, ಯಾಕಂದರೆ ನಾನು ಫ್ಯಾಟ್ ಜಾಸ್ತಿ ಯೂಸ್ ಮಾಡಿಲ್ಲ. ಕೊಬ್ಬು ಇದೆಯಲ್ಲ ಅದನ್ನು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ನೋಡಿ, ಎಣ್ಣೆ ಅನ್ನೋದು ಬಿಟ್ಕೊಂಡಿಲ್ಲ ಇಲ್ಲಿ. ಸೊ ರೆಡಿಯಾಗಿದೆ ಮಟನ್ ಸಾಂಬಾರ್. ಯುಗಾದಿ ಹಬ್ಬ ಹತ್ರ ಬರ್ತಿದೆ, ಹೊಸ್ತಡಕು ಮಿಸ್ ಮಾಡಬೇಡಿ, ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.